ಇವತ್ತು ನಾನು ಮೊಳಕೆ ಕಾಳು ಪಲ್ಯ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕಡಲೆ ಹಾಕಿದ್ದೀನಿ, ವೈಟ್ ಕಡಲೆ, ಬ್ಲ್ಯಾಕ್ ಕಡಲೆ, ಹೆಸರು ಬೀಜ ಮತ್ತು ಬಟಾಣಿ ಹಾಕಿ ಮೊಳಕೆ ಬರೆಸಿ ಅದನ್ನು ಪಲ್ಯ ಥರ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಉಪ್ಪು ಹಾಕಿ ಬೇಯಿಸ್ಬೇಕು. ಫಸ್ಟು ಇವಾಗ ಮಸಾಲ ಗ್ರೈಂಡ್ ಮಾಡಲಿಕ್ಕೆ ನಾನು ಬ್ಯಾಡಿಗೆ ಮೆಣಸು 5 ತಗೊಂಡಿದ್ದೀನಿ. ತುಂಬ ಖಾರ ಚೆನ್ನಾಗಿರಲ್ಲ ಪಲ್ಯ. ಹಾಗೆ ಒಗ್ಗರಣೆ ಸೊಪ್ಪು, ಆನಿಯನ್ ಚಿಕ್ಕದು 1 ತಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ 2, ಮತ್ತು ಮೆಂತ್ಯ, ಜೀರಿಗೆ ಮತ್ತು ಕೊತ್ತಂಬರಿ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗ್ರೈಂಡ್ ಮಾಡೋ ಮೊದಲು. ಸೊ ಮಸಾಲ ರೆಡಿಯಾಗಿದೆ, ಗ್ರೈಂಡ್ ಆಗಿದೆ. ನೀವು ತೆಂಗಿನಕಾಯಿ ಬೇಕಾದರೆ ಗ್ರೈಂಡ್ ಮಾಡುವಾಗ ಜಸ್ಟ್ ಹಾಕಿ ಒಂದು ಸುತ್ತು ಮಾಡಿದರೂ ಆಗ್ಬೋದು, ಇಲ್ಲಾದರೆ ಗ್ರೈಂಡ್ ಮಾಡೋದೇ ಇದ್ದರೂ ಒಳ್ಳೆಯದು. ಮತ್ತು ಸ್ವಲ್ಪ ಹುಳಿ ಹಾಕಬೇಕು ಮಸಾಲಾಗೆ. ಇವಾಗ ಒಗ್ಗರಣೆ ಹಾಕಬೇಕು, ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಹಾಕಿದ್ದೀನಿ. ಈಗ ಬೆಳ್ಳುಳ್ಳಿ, ಒಗ್ಗರಣೆ ಸೊಪ್ಪು ಹಾಕಿದ್ದೀನಿ, ಮತ್ತು ಆನಿಯನ್ ಫ್ರೈ ಮಾಡುವ. ಟೊಮೆಟೊ ಹಾಕುವ, ಸ್ವಲ್ಪ ಉಪ್ಪು ಹಾಕಿ, ಸೀದಾ ಕಾಳು ಹಾಕ. ನೋಡಿ, ಈ ಥರ ತರಿ ತರಿ ಗ್ರೈಂಡ್ ಮಾಡಬೇಕು ತೆಂಗಿನಕಾಯಿ. ಮಸಾಲ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಈಗ ಇದನ್ನೂ ಹಾಕು ಒಟ್ಟಿಗೆ. ಇದು ಚೆನ್ನಾಗಿ ಬೇಯಬೇಕು. ಈಗ ರೆಡಿಯಾಗಿದೆ.